ಪಾತ್ರ ಅಂತ ಬಂದಾಗ ಆ ಪಾತ್ರವನ್ನು ಜೀವಿಸ್ಲಿಕ್ಕೋಸ್ಕರ ನಾವೊಂದಿಷ್ಟು ತಯಾರಿಗಳನ್ನು ನಡೆಸಿರ್ತೇವೆ. ಆ್ಯಂಡ್ ಎಲ್ಲರೂ ಅದೇ ತಮಾಷೆ ಮಾಡ್ತಾ ಇದ್ರು, ಮನೇಲಿ ನೀವು ಇಷ್ಟು ಯಾರಿಗೆ ಬೈತೀರಿ, ಇಷ್ಟು ಚೆನ್ನಾಗಿ ಹೆಂಗೆ ಬೈತಾ ಇದ್ದೀರಿ ಅಂತ. ಶಾಂತ ಸ್ವಭಾವ ಹೌದು, ಆದರೆ ಸಿಟ್ಟು ಬಂದರೆ ಬೈತೇನೆ ಸಹ. ಬಟ್ ಆ ಪಾತ್ರಕ್ಕೆ ಅದರದ್ದೇ ಆದ ತಯಾರಿ ಇತ್ತು. ಮತ್ತು ಇಡೀ ಈ ಕಾಂತಾರದ ಸಕ್ಸಸ್ಸನ್ನು ನಾನು ಹೇಳಲೇಬೇಕು ಅಂತಾದರೆ ಮೊದಲಿಗೆ ಹೊಂಬಾಳೆಗೆ ಮತ್ತು ರಿಷಬ್ ಸರಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು ಮತ್ತು ಧನ್ಯವಾದಗಳು. ಅಲ್ಲದೆ ಅದನ್ನು ಗೆಲ್ಲಿಸಿದ ಜನತೆಗೆ ಇದನ್ನು ನಾನು ಹೇಳಲೇಬೇಕು. ಅದೇ ಮೊದಲಿಗೆ ಹೊಂಬಾಳೆಯಿಂದ ಒಂದು ಫೋನ್ ಕಾಲ್ ಬಂದದ್ದು. ಫಸ್ಟಿಗೆ ಆ ಪಾತ್ರ ನಾನು ಮಾಡ್ತೇನೋ ಇಲ್ವೋ ಅಂತ ಸುಮಾರು ಸಮಯ ಡೌಟಲ್ಲೇ ಇತ್ತದು. ಅಂದರೆ ಆ ಪಾತ್ರಕ್ಕೆ ನಾನು ಸೂಟ್ ಆಗ್ತೇನೋ ಇಲ್ವೋ ಅಂತ ತುಂಬ ಡಿಸ್ಕಷನ್ ನಡೀತಿತ್ತು. ಒಬ್ಬರು ಹಿರಿಯ ನಟಿ ಅದನ್ನು ಮಾಡಬೇಕಿತ್ತು. ನನ್ನ ಪ್ರೀತಿಯ ರಿಷಬ್ ಸರ್ ನಿರ್ದೇಶನದ ಕಾಂತಾರದಲ್ಲಿ ನಾನು ಪಾರ್ಟ್ ಮಾಡ್ತಿದ್ದೇನೆ ಅನ್ನೋದೇ ನನಗೆ ನಿಜವಾಗಿ ಒಂದು ಹೆಮ್ಮೆಯ ವಿಷಯ ಆಗಿತ್ತು. ಈ ಸಂದರ್ಭದಲ್ಲಿ ನಾನು ಕಾಂತಾರ ಚಿತ್ರತಂಡದ ಪ್ರತಿಯೊಬ್ಬರು ಅದರಲ್ಲಿ ವರ್ಕ್ ಮಾಡಿದ ಅದರ ಏಳಿಗೆಗೆ ಅದರ ಸಕ್ಸಸ್ಸಿಗೆ ಕಾರಣರಾದ ಪ್ರತಿಯೊಬ್ಬರನ್ನು ನಾನು ನೆನಪಿಸ್ಕೊಳ್ತೇನೆ ಮತ್ತು ಅವರಿಗೆ ಧನ್ಯವಾದ ಅಭಿನಂದನೆ ಎರಡೂ ಹೇಳ್ತೇನೆ. ಅದ್ಭುತ ಅನುಭವ. ಆ ವ್ಯಕ್ತಿಯ ಎನರ್ಜಿ ನನಗೆ ಯಾವತ್ತೂ ನಾನು ಅದರಿಂದ ಇನ್ಸ್ಪೈರ್ ಆಗ್ತಾನೆ ಇರ್ತೇನೆ. ಅದು ದಿನದ ಮೊದಲ ಶಾಟ್ ಇರಲಿ ಅಥವಾ ದಿನದ ಕೊನೆಯ ಶಾಟ್ ಇರಲಿ, ಮಧ್ಯರಾತ್ರಿಯ ಶಾಟ್ ಇರಲಿ, ಅಥವಾ ನೀವೀಗ ಎಲ್ಲರೂ ನೋಡಿದ್ದೀರಿ ಆ ಕ್ಲೈಮ್ಯಾಕ್ಸ್ ಸೀನ್ ಹೇಗಿತ್ತು, ಎಂಥ ಎನರ್ಜಿ ಬೇಕು ಅದಕ್ಕೆ, ಆ್ಯಂಡ್ ಕಂಬಳ ಹೇಗಿತ್ತು, ಆ ಕೋಣಗಳನ್ನು ಕಂಬಳದಲ್ಲಿ ಓಡಿಸೋದು ಎಷ್ಟು ಎನರ್ಜಿನೂ ಡಿಮಾಂಡ್ ಮಾಡುವಂಥದ್ದು. ಅಂಥದ್ದನ್ನೆಲ್ಲ ಒಬ್ಬ ಕಲಾವಿದ ತೂಗಿಸ್ಕೊಂಡು ಹೋಗ್ಬೋದೇನೋ, ಆದರೆ ಒಂದು ನಿರ್ದೇಶಕ ಮತ್ತು ಕಲಾವಿದ ಒಟ್ಟೊಟ್ಟಿಗೆ ಇದನ್ನು ತೂಗಿಸಿದ್ದು ನಿಜವಾಗಿಯೂ ಹ್ಯಾಟ್ಸ್ ಆಫ್. ಇಡೀ ಜಗತ್ತೇ ನನಗೆ ಪ್ರಪಂಚದಾದ್ಯಂತದಿಂದ ಬೇರೆ ಬೇರೆ ಕಂಟ್ರೀಸಿಂದ ಮೆಸೇಜ್ ಬರ್ತಾ ಉಂಟು, ನಿಮಗೆ ರಿಷಬ್ ಸರ್ ಸಂಪರ್ಕ ಇದೆಯಲ್ಲ, ನಮ್ಮದೊಂದು ಅಭಿನಂದನೆ ತಿಳಿಸಿಬಿಡಿ, ನಮ್ಮದೊಂದು ಪ್ರೀತಿಯನ್ನು ಅಲ್ಲಿ ಕೊಟ್ಟು ಬಿಡಿ ಅಂತ. ಸೊ ಎಲ್ಲ ಇಡೀ ಜಗತ್ತು ಅವರನ್ನು ಹಾಡ್ತಾ ಇದೆ, ಹೊಗಳ್ತಾ ಇದೆ. ನಿಜವಾಗಿ ಅದನ್ನು ಆ ಶೂಟಿಂಗ್ನನ್ನು ನಾನು ಕಣ್ಣಾರೆ ನೋಡಿದ್ದೇ ನನ್ನ ಸೌಭಾಗ್ಯ ಅಂದ್ಕೊಳ್ತೇನೆ.